ದೇಶದಲ್ಲಿ ಕೆಲ ದಿನಗಳಿಂದ ಕಡಿಮೆಯಾಗುತ್ತಿರುವ ಇಂಧನಗಳ ಬೆಲೆಯಿಂದಾಗಿ ಜನಸಾಮಾನ್ಯರು ನಿಟ್ಟುಸಿರು ಬಿಡುತ್ತಿದ್ದಾರೆ. ಹೌದು, ಸೆಪ್ಟೆಂಬರ್ ತಿಂಗಳಿನಲ್ಲಿ ದೇಶದಲ್ಲಿನ ಹಲವು ಪ್ರಮುಖ ನಗರಗಳಲ್ಲಿ ಪೆಟ್ರೋಲ್ ಬೆಲೆ 93 ದಾಟಿತ್ತು. ಆದರೆ ಇಂದು ನಮ್ಮ ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 72.49 ರೂಪಾಯಿಗೆ ಮಾರಾಟವಾಗುತ್ತಿದೆ. ಸುಮಾರು 50 ದಿನಗಳಿಂದ ಇಂಧನ ಬೆಲೆಯಲ್ಲಿ ಕಡಿತವನ್ನ ಕಂಡು ನಿಜವಾಗಿಯೂ ಜನಸಾಮಾನ್ಯರು ಸಂತೋಷ ಪಡುತ್ತಿದ್ದಾರೆ. ನಿಜಕ್ಕೂ ಕೇಂದ್ರ ಸರ್ಕಾರ ಇನ್ನಿತರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿರುವ ಕಚ್ಚಾ ತೈಲದ ಕಾರಣ ಬೆಲೆ ಕಡಿಮೆ ಆಗುತ್ತಿದೆ ಎಂದು ತಿಳಿದಿದ್ದರು. ಇನ್ನು ಕೆಲವರು ಕೇಂದ್ರ ಸರ್ಕಾರವನ್ನ ದೂಷಿಸುತ್ತಾ ಇದೆಲ್ಲ ಮುಂದಿನ ವರ್ಷ ನಡೆಯಲಿರುವ ಎಲೆಕ್ಷನ್ ಗಿಮಿಕ್ ಎಂದು ವ್ಯಕ್ತಪಡಿಸುತ್ತಿದ್ದಾರೆ. 90 ರೂಪಾಯಿಗೂ ಹೆಚ್ಚಾಗಿದ್ದ ಪೆಟ್ರೋಲ್ ಬೆಲೆ ಇದೀಗ 70 ರೂಪಾಯಿಗಳ ಆಸುಪಾಸು ತಲುಪಿದೆ. ಇದರಿಂದ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 20 ರೂಗಳಷ್ಟು ಇಳಿಕೆ ಕಂಡಂತಾಗಿದೆ. ಪೆಟ್ರೋಲ್ ದರದೊಂದಿಗೆ ಏರಿಕೆಯಾಗುತ್ತಲೇ ಸಾಗಿದ್ದ ಡೀಸೆಲ್ ಬೆಲೆಯೂ ಕೂಡ ನಿರಂತರವಾಗಿ ಇಳಿಯುತ್ತಲೇ ಸಾಗಿದೆ. ಸೋಮವಾರದಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ದರ 31 ಪೈಸೆ ಇಳಿಕೆಯಾಗಿದ್ದು ಇದರಿಂದ ಪ್ರತಿ ಲೀಟರ್ಗೆ 71.93 ರೂಪಾಯಿಗಳಾಗಿದೆ. ಇನ್ನು ಡೀಸೆಲ್ ದರ 37 ಪೈಸೆ ಇಳಿಕೆಯಾಗಿದ್ದು ಪ್ರತಿ ಲೀಟರ್ ಡೀಸೆಲ್ ಬೆಲೆ 66.66 ರೂಪಾಯಿಗಳಷ್ಟಾಗಿದೆ. ಬೆಂಗಳೂರಿನಲ್ಲಿಯೂ ಕೂಡ ದರ ಇಳಿಕೆಯಾಗಿದ್ದು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 72.49 ರೂಪಾಯಿ ಆಗಿದೆ ಹಾಗೂ ಪ್ರತಿ ಲೀಟರ್ ಡೀಸೆಲ್ ಬೆಲೆ 67 ರೂಪಾಯಿಗಳಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ದರ ಏರಿಕೆ ಬಿಸಿಯಿಂದ ಕಂಗಾಲಾಗಿದ್ದ ಗ್ರಾಹಕರಿಗೆ ಕಳೆದ 50 ದಿನಗಳಿಂದ ನಿರಂತರವಾಗಿ ಇಳಿಕೆಯಾಗುತ್ತಿರುವ ತೈಲ ದರವು ರಿಲೀಫ್ ನೀಡಿದೆ. ಮುಂಬೈ ನಗರದಲ್ಲಂತೂ ಸೆಪ್ಟೆಂಬರ್ ತಿಂಗಳಿಗಿಂತ ಅಕ್ಟೋಬರ್ ತಿಂಗಳಿನಲ್ಲಿ ಹೆಚ್ಚು, ಅಂದರೆ ಅಕ್ಟೋಬರ್ 4 ಪ್ರತಿ ಲೀಟರ್ ಪೆಟ್ರೋಲ್ಗೆ 91.04 ರೂಪಾಯಿ ಇತ್ತು. ಆದರೆ ಸೋಮವಾರ ಮಾರಾಟವಾಗುತ್ತಿರುವ ಪೆಟ್ರೋಲ್ ಪ್ರತಿ ಲೀಟರ್ಗೆ 77.50 ರೂಪಾಯಿಗೆ ಮಾರಾಟವಾಗುತ್ತಿದೆ. ಮೇಲೆ ಹೇಳಿರುವ ಹಾಗೆ ಸುಮಾರು ದಿನಗಳಿಂದ ಕೇಂದ್ರ ಸರ್ಕಾರವು ಹೊರ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿರುವ ಕಾರಣ ಇಂಧನ ಬೆಲೆಯೂ ಕಡಿಮೆ ಆಗುತ್ತಿದೆ ಎಂದು ಹಲವರಿಗೆ ತಿಳಿದಿದೆ. ಆದರೆ ಯುಎಸ್ ಸರ್ಕಾರವು ಶೀಘ್ರವೇ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವುದನ್ನು ತಡೆಹಿಡಿಯುವ ಯತ್ನದಲ್ಲಿದೆ. ಹಾಗಾದರೆ ಯುಎಸ್ ಸರ್ಕಾರವು ಕಚ್ಚಾ ತೈಲದ ಬಗೆಗಿನ ಆದೇಶವೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಮೇ ತಿಂಗಳಿನಲ್ಲಿ ಅಮೆರಿಕ ಇರಾನ್ ದೇಶದೊಂದಿಗೆ ನಡೆಸುತ್ತಿದ್ದ ನ್ಯೂಕ್ಲಿಯರ್ ಪವರ್ ಡೀಲ್ ಅನ್ನು ವಾಪಸ್ ತೆಗೆದುಕೊಂಡಿದ್ದು ಇದೀಗ ಯುನೈಟೆಡ್ ಸ್ಟೇಟ್ಸ್ ಸರ್ಕಾರವು ಎಲ್ಲಾ ಮೂಲಗಳಿಂದ ಇರಾನ್ ಸರ್ಕಾರವನ್ನು ಹತ್ತಿಕ್ಕಲು ಹಲವಾರು ಸವಾಲುಗಳನ್ನು ಎದುರಿಸುವಂತೆ ಮಾಡುತ್ತಿದೆ. ಇದರಲ್ಲಿ ಬಹುಮುಖ್ಯವಾದುದು ಇರಾನ್ ದೇಶದಿಂದ ಇನ್ನಿತರೆ ದೇಶದವರು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿರುವುದನ್ನು ನಿಲ್ಲಿಸಬೇಕೆಂದು ಆದೇಶಿಸಲಾಗಿದ್ದು, ಜೊತೆಗೆ ಈ ಆದೇಶವನ್ನು ಉಲ್ಲಂಘಿಸುವ ರಾಷ್ಟ್ರಗಳಲ್ಲಿ ನಿರ್ಬಂಧಗಳನ್ನು ವಿಧಿಸಲಾಗುವುದು ಎಂದು ಅಮೆರಿಕ ಸರ್ಕಾರ ಎಚ್ಚರಿಸಿದೆ. ನಮ್ಮ ದೇಶಕ್ಕೆ ಕಚ್ಚಾ ತೈಲವನ್ನು ಕಳುಹಿಸುವ ಪ್ರಮುಖ ದೇಶದಲ್ಲಿ ಇರಾನ್ 3ನೇ ಸ್ಥಾನದಲ್ಲಿದ್ದು, ಇದೀಗ ಟ್ರಂಪ್ ಆದೇಶದಂತೆ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿದರೆ ದೇಶದಲ್ಲಿ ಮತ್ತೊಮ್ಮೆ ಇಂಧನ ಬೆಲೆ ಏರಿಕೆಯಾಗಲಿದೆ. ಕಚ್ಚಾ ತೈಲವನ್ನು ಆಮದು ಮಾಡುವುದನ್ನು ನಿಲ್ಲಿಸಬೇಕು ಎಂದು ನವೆಂಬರ್ 4, 2018 ಗಡುವನ್ನು ನೀಡಲಾಗಿತ್ತು. ಆದರೂ ಸಹ ಭಾರತ ಸೇರಿದಂತೆ ಇನ್ನಿತರೆ ದೇಶಗಳು ಇರಾನ್ ಸರ್ಕಾರದ ನೆರವಿನೊಂದಿಗೆ ಕಚ್ಚಾ ತೈಲಗಳನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಲಿಲ್ಲ.